ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸ್ನೇಹಿತೆ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಅವರ್. ಇಷ್ಟು ದಿನ ಹೆಲ್ಪ್ಫುಲ್ ಫಾರ್ ಅವರ್ ಚಾನಲ್ನಲ್ಲಿ ಸಾಕಷ್ಟು ಆಡಿಯೋ ವಿಡಿಯೋಸ್ಗಳನ್ನು ನೀವು ನೋಡಿರ್ತೀರಾ. ಇವತ್ತು ಫಸ್ಟ್ ಟೈಮ್ ನಾನು ಫೇಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡ್ತಿರುವಂಥ ಉದ್ದೇಶನೇ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕಂತ. ಯಾಕಂದರೆ ಹೆಲ್ಪ್ಫುಲ್ ಫಾರ್ ಅವರ್ ಚಾನಲ್ ಸ್ಟಾರ್ಟ್ ಆಗಿ ಇವತ್ತಿಗೆ 1 ವರ್ಷ ಆಗಿದೆ. ನಿಜವಾಗ್ಲೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳಲಿಲ್ಲ ಅಂದರೆ ಈ ಚಾನಲ್ ಮಾಡಿ ಅರ್ಥನೇ ಇರಲ್ಲ. ನಿಜವಾಗ್ಲೂ ತುಂಬ ಖುಷಿಯಾಗಿದೆ. ಎಲ್ಲ ಸಬ್ಸ್ಕ್ರೈಬರ್ಸಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನನ್ನ ಎಲ್ಲ ವಿಡಿಯೋಸ್ಗಳನ್ನು ನೀವು ಲೈಕ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ಇವನ್ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಫ್ರೆಂಡ್ಸ್. ಇನ್ನು ಮುಂದೆ ಬರುವಂತಹ ಎಲ್ಲ ವಿಡಿಯೋಸ್ಗಳು ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಆ ಎಲ್ಲ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನನೇ ನಾನು ಇನ್ನೊಂದು ಚಾನಲ್ನ ಓಪನ್ ಮಾಡಬೇಕಂತ ಇದ್ದೀನಿ. ಆ ಚಾನಲ್ ಹೆಸರು ಹ್ಯಾಪಿ ಮೈಂಡ್ ಅಂತ. ಆ ಚಾನಲ್ನಲ್ಲಿ ನಿಮಗೆ ಸೈಕಾಲಜಿಕಲ್ ಟ್ರೂತ್ಸ್ ಬಗ್ಗೆ, ಲೈಫ್ ಬಗ್ಗೆ ಮತ್ತು ಒಂದಷ್ಟು ಹ್ಯೂಮನ್ ಫ್ಯಾಕ್ಟ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಆ ಎಲ್ಲ ವಿಡಿಯೋಸು ಸಹ ನಿಮಗೆ ತುಂಬಾ ಹೆಲ್ಪ್ಫುಲ್, ಯೂಸ್ಫುಲ್ ಆಗ್ಬಹುದು ಅಂತ ಅನ್ಕೊಂತೀನಿ. ಆ ಚಾನಲ್ನಲ್ಲೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬರುವಂತ ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋನಲ್ಲೂ ಸಹ ನಮ್ಮ ಡೈಜೆಸ್ಟಿವ್ ಪ್ರೋಸೆಸ್ನ ನಾವು ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅಥವಾ ಅದನ್ನು ಹೇಗೆ ಹೆಲ್ದಿಯಾಗಿ ನೋಡ್ಕೋಬಹುದು, ಈ ವಿಷಯದ ಕುರಿತು ಈ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋ ಸಹ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇದನ್ನು ಆದಷ್ಟು ಶೇರ್ ಮಾಡಿ. ನಿಮಗೇನಾದರೂ ಡೈಜೆಷನ್ ಪ್ರಾಬ್ಲಮ್ ಇದೆಯಾ, ಅಂದ್ರೆ ಜೀರ್ಣಕ್ರಿಯೆ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆಯಾ, ತಿಂದಂತ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗದೆ ಹೊಟ್ಟೆ ಉಬ್ಬರಿಕೆ, ಕಾನ್ಸ್ಟಿಪೇಷನ್ ಅಥವಾ ಹೊಟ್ಟೆ ನೋವು, ವಾಂತಿ ಭೇದಿ ಆಗುವಂಥದ್ದು, ಈ ರೀತಿ ಸಮಸ್ಯೆಗಳು ನಿಮಗೆ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ಈ ವಿಡಿಯೋನ ಎಂಡ್ ತನಕ ನೋಡ್ತಾ ಇರಿ. ಡೈಜೆಷನ್ ಪ್ರೋಸೆಸ್ನ ಅಥವಾ ಡೈಜೆಷನ್ ಸಿಸ್ಟಮ್ನ ಅಥವಾ ಡೈಜೆಷನ್ ಟ್ರ್ಯಾಕ್ನ ಕ್ಲಿಯರ್ ಮಾಡ್ಲಿಕ್ಕೋಸ್ಕರ, ಇಂಪ್ರೂವ್ ಮಾಡ್ಲಿಕ್ಕೋಸ್ಕರ, ಆರೋಗ್ಯಕರವಾಗಿ ಜೀರ್ಣಕ್ರಿಯೆ ನಡೀಲಿಕ್ಕೋಸ್ಕರ ಈ ವಿಡಿಯೋನಲ್ಲಿ ಸಿಗುವಂತಹ ಟಿಪ್ಸ್ ಗಳು ತುಂಬಾ ಹೆಲ್ಪ್ಫುಲ್ ಆಗಬಹುದು. ಸೊ ವಿಡಿಯೋನ ಸ್ಕಿಪ್ ಮಾಡದೇ ಎಂಡ್ ತನಕ ನೋಡ್ತಾ ಇರಿ. ಫ್ರೆಂಡ್ಸ್, ಒಂದು ನಾವು ಅರ್ಥ ಮಾಡ್ಕೋಬೇಕು, ಡೈಜೆಷನ್ ಪ್ರೋಸೆಸ್ ಯಾಕೆ ಸ್ಲೋ ಆಗುತ್ತೆ ಅಥವಾ ಜೀರ್ಣಕ್ರಿಯೆ ಯಾಕೆ ಸರಿಯಾಗಿ ಆಗುದಿಲ್ಲ, ಜೀರ್ಣಕ್ರಿಯೆ ಯಾಕೆ ಆರೋಗ್ಯಕರವಾಗಿ ಕೆಲಸ ಮಾಡೋದಿಲ್ಲ ಅಂತ. ಇದಕ್ಕೆ ಮೇನ್ ಕಾರಣನೇ ಸರಿಯಾದ ಸಮಯದಲ್ಲಿ ಸರಿಯಾದ ಆಹಾರ ನಾವು ತಿನ್ನದೇ ಇರುವಂತದ್ದು. ಸುಮಾರು 80% ಕಾಯಿಲೆಗಳು ಬರುವಂತದ್ದೇ ಜೀರ್ಣಕ್ರಿಯೆ ಸರಿಯಾಗಿ ನಡೆಯದೇ ಇದ್ದಾಗ. ಯಾಕಂದ್ರೆ ತಿಂದಂತಹ ಆಹಾರ ಜೀರ್ಣ ಆಗಿ ಅಥವಾ ಡೈಜೆಸ್ಟ್ ಆಗಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನ ಕೊಟ್ಟು ವೇಸ್ಟೇಜ್ ಹೊರಹೋದಾಗ ನಮ್ಮ ಹೊಟ್ಟೆ ಕ್ಲಿಯರ್ ಆಗಿರುತ್ತೆ, ಕ್ಲೀನ್ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಆದರೆ ಯಾವಾಗ ಡೈಜೆಷನ್ ಪ್ರೋಸೆಸ್ ಅಥವಾ ಜೀರ್ಣಕ್ರಿಯೆ ಸರಿಯಾಗಿ ನಡೆಯದೇ ಇದ್ದಾಗ ಸಾಕಷ್ಟು ಕಾಯಿಲೆಗಳಿಗೆ ಅದು ಕಾರಣ ಆಗುತ್ತೆ. ಹಾಗಾಗಿ ನಮ್ಮ ಡೈಜೆಷನ್ ಪ್ರೋಸೆಸ್ನ ಅಥವಾ ಜೀರ್ಣಕ್ರಿಯೆಯನ್ನ ಇಂಪ್ರೂವ್ ಮಾಡ್ಲಿಕ್ಕೋಸ್ಕರ, ಹೆಲ್ದಿ ಆಗಿರ್ಲಿಕ್ಕೋಸ್ಕರ ಒಂದಷ್ಟು ಟಿಪ್ಸ್ ಗಳನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ನಿಮಗೆ ಇದರಲ್ಲಿ ಯಾವ್ದು ಸೂಟ್ ಆಗುತ್ತೆ, ಯಾವ್ದು ಅವೈಲಬಲ್ ಇದೆಯೋ ಅದನ್ನ ನೀವು ಅಪ್ಲೈ ಮಾಡ್ಕೋಬಹುದು. ಹೆಲ್ದಿ ಡೈಜೆಸ್ಟಿವ್ ಪ್ರೋಸೆಸ್ ಅಥವಾ ಆರೋಗ್ಯಕರ ಜೀರ್ಣಕ್ರಿಯೆ ಅಥವಾ ಜೀರ್ಣಕ್ರಿಯೆ ಚೆನ್ನಾಗಿ ನಡಿಬೇಕಂದ್ರೆ ಖಾಲಿ ಹೊಟ್ಟೆಯಲ್ಲಿ ಅಲೋವೆರಾ ಜ್ಯೂಸ್ ಕುಡಿಯೋದು ತುಂಬಾನೇ ಒಳ್ಳೇದು. ಅಲೋವೆರಾ ಜ್ಯೂಸ್ ಅಥವಾ ಲೋಳೆ ರಸವನ್ನ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರ್ ಜೊತೆಗೆ ಕುಡಿಯೋದ್ರಿಂದ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ನೆಕ್ಸ್ಟ್, ಹಿಂಗ್ನ ನೀವು ಕೇಳಿರ್ತೀರಾ. ಕಾಮನ್ ಆಗಿ ನಾವು ಸಾರಲ್ಲಿ ಹಿಂಗ್ನ ಹಾಕ್ತೀವಿ ಡೈಜೆಷನ್ ಚೆನ್ನಾಗಿ ಆಗ್ಲಿ ಅಂತ, ಅಥವಾ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಿ ಆಗ್ಲಿ ಅಂತ ಹಿಂಗ್ನ ನಾವು ಅಡಿಗೆಯಲ್ಲಿ ಬಳಸ್ತೀವಿ. ಹಾಗಾಗಿ ಹಿಂಗ್ನ ನೀವು ಅಡಿಗೆಯಲ್ಲಿ ಅಥವಾ ಇದನ್ನ ಹಾಲೊಟ್ಟಿಗೆ ಅಥವಾ ಬಿಸಿ ನೀರೊಟ್ಟಿಗೆ ಕುಡಿಯೋದು ಸಹ ಒಳ್ಳೇದು. ಇದನ್ನ ಆಗಾಗ ನೀವು ಕುಡಿಯೋದ್ರಿಂದ ಅಥವಾ ಸೇವನೆ ಮಾಡೋದ್ರಿಂದ ನಿಮ್ಮ ಹೆಲ್ತ್ಗೆ ತುಂಬಾ ಒಳ್ಳೇದು, ಜೊತೆಗೆ ಜೀರ್ಣಕ್ರಿಯೆಯನ್ನ ತುಂಬಾ ಚೆನ್ನಾಗಿ ನಡೆಸುತ್ತೆ. ಡೈಜೆಷನ್ ಪ್ರೋಸೆಸ್ ಸರಿಯಾಗಿ ನಡೆಯದೇ ಇದ್ದಾಗ ಅಥವಾ ಜೀರ್ಣಕ್ರಿಯೆ ಸರಿಯಾಗಿ ಆಗದೇ ಇದ್ದಾಗ ಜೀರಿಗೆಯನ್ನ ತಿಂದ್ರೆ ಡೆಫಿನೆಟ್ಲಿ ನಿಮ್ಮ ಡೈಜೆಷನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾಗಾಗಿ ಜೀರಿಗೆಯನ್ನ ಹಾಗೆ ತಿನ್ಬಹುದು ಅಥವಾ ಜೀರಿಗೆ ನೀರನ್ನ ಕುಡಿಯೋದ್ರಿಂದ ಈ ಜೀರ್ಣಕ್ರಿಯೆ ಸಮಸ್ಯೆಯನ್ನ ಬಗೆಹರಿಸ್ಕೋಬಹುದು. ನೆಕ್ಸ್ಟ್, ಜೀರ್ಣಕ್ರಿಯೆನ ಉತ್ತಮವಾಗಿ ನಡೆಸಲಿಕ್ಕೆ ಇಸಾಬ್ ಜೆಲ್ ಅಥವಾ ಸಿಲಿಯಂ ಹಸ್ಕ್ ಅನ್ನೋ ಸೀಡ್ಸ್ ಗಳು ಸಿಗುತ್ತೆ. ಇದು ನೋಡ್ಲಿಕ್ಕೆ ತಂಪು ಬೀಜ ತರ ಇರುತ್ತೆ, ಆದ್ರೆ ಕಲರ್ ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಜೀರ್ಣಕ್ರಿಯೆ ಸರಿಯಾಗಿ ನಡೆಯದೇ ಇದ್ದಾಗ ಕಾಮನ್ ಆಗಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಅಂತ ಸಂದರ್ಭದಲ್ಲಿ ಒಂದು ಲೋಟ ಬಿಸಿ ಹಾಲಿನೊಟ್ಟಿಗೆ 1 ಟೇಬಲ್ ಸ್ಪೂನ್ ಇಸಾಬ್ ಜೆಲ್ ನ ಮಿಕ್ಸ್ ಮಾಡಿ ಕುಡಿರಿ. ಕೆಲವರಿಗೆ ಅತಿಯಾದ ಬೇದಿ ಕಾಣಿಸ್ಕೊಂಡಾಗ್ಲೂ ಸಹ ಇದೇ ಇಸಾಬ್ ಜೆಲ್ ನ ಕರ್ಡ್ ಜೊತೆಗೆ ಅಥವಾ ಮೊಸರಿನ ಜೊತೆಗೆ ತಗೊಂಡ್ರೆ ತುಂಬಾನೇ ಒಳ್ಳೇದು. ಹಾಗೆ ಸೋಂಪಿನ ಕಾಡು ಸಹ ಜೀರ್ಣಕ್ರಿಯೆಯನ್ನ ಉತ್ತಮವಾಗಿ ನಡೆಸಲಿಕ್ಕೆ ಹೆಲ್ಪ್ ಆಗುತ್ತೆ. ಜೀರ್ಣಕ್ರಿಯೆ ಸಮಸ್ಯೆ ಇದ್ದಾಗ 1 ಟೇಬಲ್ ಸ್ಪೂನ್ ಸೋಂಪಿನ ಕಾಳನ್ನ ತಿನ್ನಿ. ಸೋಂಪು, ಜೀರಿಗೆ, ಹಿಂಗ್ ಇವೆಲ್ಲ ಸಹ ಜೀರ್ಣಕ್ರಿಯೆಯನ್ನ ಸರಾಗವಾಗಿ ನಡೆಸಲಿಕ್ಕೆ ಅಥವಾ ಹೆಲ್ದಿಯಾಗಿ ನಡೆಸಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಡೈಜೆಷನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಲಿಕ್ಕೋಸ್ಕರ ಈ ಎಲ್ಲಾ ಹೋಮ್ ರೆಮಿಡೀಸ್ ಗಳು ನಿಮಗೆ ಹೆಲ್ಪ್ಫುಲ್ ಆಗಬಹುದು. ಇದರ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಕೂಡ ತುಂಬಾ ಇಂಪಾರ್ಟೆಂಟ್. ನಮ್ಮ ಲೈಫ್ ಸ್ಟೈಲ್ ಹೆಲ್ದಿ ಆಗಿರ್ಬೇಕು. ಹೆಲ್ದಿ ಲೈಫ್ ಸ್ಟೈಲ್ ನಮಗ್ ಬೇಕು ಅಂದ್ರೆ ಒಂದಷ್ಟು ಪ್ರಿನ್ಸಿಪಲ್ಸ್ ಗಳನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ದಿನಕ್ಕೆ ಕನಿಷ್ಠ 3 ಲೀಟರ್ ನೀರು ಕುಡಿಲೇಬೇಕು. ಆದ್ರೆ
ಊಟದ ಟೈಮಲ್ಲಿ ಯಾವತ್ತು ನೀರು ಕುಡಿಲಿಕ್ಕೆ ಹೋಗ್ಬೇಡಿ. ಯಾವ ಟೈಮಲ್ಲಿ ನೀರು ಕುಡಿಬೇಕು, ಯಾವ ಟೈಮಲ್ಲಿ ನೀರು ಕುಡಿಬಾರದು, ಇದ್ರ ಬಗ್ಗೆನು ಸಹ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ. ಪ್ಲೀಸ್ ಆ ವಿಡಿಯೋನು ಸಹ ನೀವು ನೋಡಿ. ಊಟ ಆದ 30 ನಿಮಿಷದ ನಂತರನೇ ನೀರು ಕುಡಿಯೋ ಅಭ್ಯಾಸ ಇಟ್ಕೊಳ್ಳಿ. ಇದರಿಂದ ನಿಮ್ಮ ಡೈಜೆಷನ್ ಟ್ರ್ಯಾಕ್ ತುಂಬಾ ಕ್ಲಿಯರ್ ಆಗಿ ವರ್ಕ್ ಮಾಡುತ್ತೆ. ನೆಕ್ಸ್ಟ್, ಫುಡ್ ಅಲ್ಲಿ ನಾವು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಎಸ್ಪೆಷಲಿ ಹೆಲ್ದಿ ಫುಡ್ ನ ನಾವು ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಆದಷ್ಟು ಜಂಕ್ ಫುಡ್, ಸ್ಟ್ರೀಟ್ ಫುಡ್ ಅಥವಾ ರಿಫೈನ್ಡ್ ಆಗಿರುವಂತಹ, ಪ್ರಿಸರ್ವ್ ಆಗಿರುವಂತಹ, ಈ ಆರ್ಟಿಫಿಷಿಯಲ್ ಕಲರ್ಸ್ ಮತ್ತು ಆರ್ಟಿಫಿಷಿಯಲ್ ಫ್ಲೇವರ್ಸ್ ನ ಹೊಂದಿರುವಂತಹ ಫುಡ್ ಗಳನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ಇದರ ಜಾಗದಲ್ಲಿ ಡ್ರೈ ಫ್ರೂಟ್ಸ್ ಗಳನ್ನ ತಿನ್ನಿ, ಲಸ್ಸಿ ಕುಡಿರಿ, ಎಳ್ನೀರ್ ಕುಡಿರಿ. ಸೀಸನಲ್ ಫ್ರೂಟ್ಸ್ ಯಾವ್ದೆಲ್ಲ ಇದೆಯೋ ಅದನ್ನ ಆ ಸೀಸನ್ ಗೆ ತಕ್ಕಂತೆ ಅದನ್ನ ಯೂಸ್ ಮಾಡಿ. ದಿನಕ್ಕೆ ಅಟ್ಲೀಸ್ಟ್ 1 ಟೇಬಲ್ ಸ್ಪೂನ್ ದೇಸಿ ಘೀನ ಯೂಸ್ ಮಾಡಿ, ಅಂದ್ರೆ ನ್ಯಾಚುರಲ್ ಆಗಿರುವಂತಹ ತುಪ್ಪವನ್ನ ಯೂಸ್ ಮಾಡಿ. ಈ ರೀತಿಯಲ್ಲಿ ನೀವು ನಿಮ್ಮ ಫುಡ್ ಅಲ್ಲಿ ಚೇಂಜಸ್ ನ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಎಕ್ಸಸೈಸ್ ಮಾಡೋದನ್ನ ಮರಿಬೇಡಿ. ಎಕ್ಸಸೈಸ್ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅದರಲ್ಲೂ ಯೋಗಾಸನ, ಯೋಗಾಸನದಲ್ಲಿ ವಜ್ರಾಸನ ಅಂತಾನೆ ಒಂದು ಆಸನ ಇದೆ. ಅದು ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ಫುಲ್ ಆಗಿರುವಂತಹ ಒಂದು ಆಸನ. ವಜ್ರಾಸನ ಪೋಷನ್ ಅಲ್ಲಿ ಕುತ್ಕೊಂಡಾಗ ನಮ್ಮ ಹೊಟ್ಟೆ ಭಾಗದಲ್ಲಿ ರಕ್ತ ಸಂಚಾರ ತುಂಬಾ ಚೆನ್ನಾಗಿ ನಡೆಯುತ್ತೆ. ಇದರಿಂದ ಡೈಜೆಷನ್ ಪ್ರೋಸೆಸ್ ಕೂಡ ಚೆನ್ನಾಗಿ ನಡೆಯುತ್ತೆ. ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಾಗಿರೋದು, ನಾವು ತಿನ್ನುವಂತಹ ಆಹಾರವನ್ನ ಸರಿಯಾಗಿ ಜಗಿದು ಅಥವಾ ಸರಿಯಾಗಿ ಚ್ವಿಂಗ್ ಮಾಡಿ ನಾವು ತಿನ್ಬೇಕಾಗುತ್ತೆ. ಕೆಲವರು ಗಡಿಬಿಡಿಯಲ್ಲಿ ಊಟ ಮಾಡ್ತಾರೆ, ತುಂಬಾ ಅರ್ಜೆನ್ಸಿಯಲ್ಲಿ ಊಟ ಮಾಡ್ತಾರೆ, ಬಟ್ ಆ ಊಟವನ್ನ ಅಥವಾ ಆ ಆಹಾರವನ್ನ ಸರಿಯಾಗಿ ಜಗಿಯೋದಿಲ್ಲ, ಸರಿಯಾಗಿ ಅವರು ಅದನ್ನ ತಿನ್ನೋದಿಲ್ಲ. ಇದರಿಂದ ಡೈಜೆಷನ್ ಸಿಸ್ಟಮ್ ಹಾಳಾಗುತ್ತೆ. ಹಾಗಾಗಿ ತಿನ್ನುವಂತಹ ಆಹಾರವನ್ನ ಸಮಾಧಾನದಿಂದ ಚೆನ್ನಾಗಿ ಚ್ವಿಂಗ್ ಮಾಡಿ ಅದನ್ನ ಚೆನ್ನಾಗಿ ಜಗಿದು ತಿನ್ಬೇಕಾಗುತ್ತೆ. ಈ ಎಲ್ಲಾ ಟಿಪ್ಸ್ ಗಳು ನಮ್ಮ ಲೈಫ್ ಸ್ಟೈಲ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಹೆಲ್ದಿ ಲೈಫ್ ಸ್ಟೈಲ್ ನಮಗೆ ಬೇಕು ಅಂದ್ರೆ ಎಲ್ಲಾ ಟಿಪ್ಸ್ ಗಳನ್ನ ನಾವು ಫಾಲೋ ಮಾಡೋದು ತುಂಬಾ ಒಳ್ಳೇದು. ಈ ಎಲ್ಲಾ ಹೋಮ್ ರೆಮಿಡೀಸ್ ಮತ್ತು ಟಿಪ್ಸ್ ಗಳು ನಮ್ಮ ಹೆಲ್ದಿ ಡೈಜೆಷನ್ ಸಿಸ್ಟಮ್ ಗೆ ತುಂಬಾ ಹೆಲ್ಪ್ಫುಲ್ ಮತ್ತು ಯೂಸ್ಫುಲ್ ಆಗಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಇಫ್ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ಅವಶ್ಯಕತೆ ಯಾರಿಗಿದೆಯೋ ಅವರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಇದೇ ಫಸ್ಟ್ ಟೈಮ್ ನೀವು ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋಸ್ ಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಆ ಎಲ್ಲಾ ವಿಡಿಯೋಸ್ ಗಳನ್ನ ನೀವು ಫ್ರೀಯಾಗಿ ನೋಡಬಹುದು. ಹಾಗೆ ನೀವಿನ್ನೂ ನನ್ನ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿಲ್ಲ ಅಂದ್ರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇವಾಗಲೇ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ರಿಕ್ವೆಸ್ಟ್ ಕಳಿಸಿ, ಹೆಲ್ಪ್ಫುಲ್ ಫಾರ್ ಅವರ್ ಫ್ಯಾಮಿಲಿಯಲ್ಲಿ ನೀವು ಸಹ ಒಂದು ಮೆಂಬರ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.